ಸರ್, ನಾನು ನಿಮ್ಮನ್ನು ಕೇಳಿದ್ನಲ್ಲ, ಆ ವಿಚಾರ ಏನಾದ್ರೂ ಗೊತ್ತಾಯ್ತಾ? ನೀವು ಕೇಳಿದ ಹಾಗೆ 125 ವರ್ಷ ದಾಟದವರು ದೇವದುರ್ಗದ ಹತ್ರ ಇರೋ ರತ್ನಗಿರಿ ಬೆಟ್ಟದ ಮೇಲಿದ್ದಾರೆ ಅಂತ ನಮಗ್ ಗೊತ್ತಾಗಿದೆ. ನಾವೆಲ್ಲ ಏನ್ ಮಾಡಿದ್ರೆ ಈ ತರ ಗಿಡ ಎಲ್ಲ ಅಡ್ಡ ಇದ್ವಲ್ಲ, ಬರೋರ್ಗ್ ಅಡ್ಡ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಕಡೆ ದಬ್ಬೋದಕ್ಕಾಗಿ ಊರೆಲ್ಲ ಸುಮಾರು ಸ್ವಲ್ಪ ಜನ ಬಂದು ನಮ್ ಟ್ರಸ್ಟ್ ಕಡೆಯಿಂದ ಕ್ಲೀನ್ ಮಾಡ್ತಾ ಇದ್ರೆ ಉಳಿಸಿದ್ವಿ ಸರ್. ಆ ಕಲ್ಲು ಎತ್ತಿದ್ರೆ ಏನಾಯ್ತು ಅಂದ್ರೆ ಜೋಹಲ್ ಇದ್ ಸೆಲ್ ಕೆಳಗ್ ಬೀಳ್ತು. ಸೆಲ್ ಸೆಲ್ ಮೊಬೈಲ್ ಕೆಳಗ್ ಬೀಳ್ತು. ಜಸ್ಟ್ 1-2 ಇಯರ್ಸ್ ಬ್ಯಾಕ್ ಕೆಳಗ್ ಬಿದ್ರೆ ಅದ್ ಎದ್ದಿದ್ ಕಲ್ ತಿರ್ಗಾ ಸೆಲ್ ಮೇಲೆ ಕುತ್ಕೋಬೇಡಿ. 14 ದಿವಸ ಆಯ್ತು ಮತ್ತೆ ಬಗ್ಗಿದ್ವಲ್ಲ ಸೆಲ್ ಕೆಳಗ್ ಬೀಳ್ತು ಬೀಳ್ತಲ್ಲ ಸ್ಕ್ರೀನ್ ಟಚ್ ತಿರ್ಗಾ ಕಲ್ ಎತ್ತಿದ ಕಲ್ ಹಂಗೆ ಕುತ್ಕೊಂಡ್ ಸರ್ ತಿರ್ಗಿಲ್ಲ ಪಟ್ಟಂತ ಬ್ಯಾಟ್ರಿ ಹೊರಗಡೆ ಬಂದಿತ್ತು. ಅಲ್ಲ ಹೇಳಿದ್ದು ಅದು 6 ಕಿಲೋಮೀಟರ್ ಆ ಕಡೆ ಇದ್ರೆ ಚಂದ ಇರುತ್ತೆ ಅಂತ ಹೇಳಿದ್ರಲ್ಲ, ಕಾರಣ ಕಾರಣ ನೀವು ಕರ್ನಾಟಕದಲ್ಲಿ ಡೆವಲಪ್ ಮಾಡ್ತಾರೆ ಸರ್. ಹೌದಾ? ಇದು ಕರ್ನಾಟಕ ಆರ್ಕಿಯಾಲಜಿ ಅವರು ಪ್ರತ್ಯೇಕವಾಗಿ ಶ್ರದ್ಧೆ ತಗೊಂಡು ಅವರು ಇಂಪ್ರೂವ್ ಮಾಡಿ ಡೆವಲಪ್ ಮಾಡ್ತಾರೆ, ಬಟ್ ನಮ್ಮ ಆಂಧ್ರದಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದಾರೆ. ಅಂದ್ರೆ ಕರ್ನಾಟಕ ಅದು ಇದು ನೋಡಿದ್ರೆ ನಮ್ಗೆ ಬಾಧೆ ಆಗುತ್ತೆ. ಕರ್ನಾಟಕದ ಇವಾಗ ಸುತ್ತು ನಮ್ಮ ಕರ್ನಾಟಕ ಇದೆ ಸ್ಟೇಟು, ಮಧ್ಯದಲ್ಲಿ ಮಾತ್ರ ಆಂಧ್ರ ಇದೆ. ನಮ್ಮ ಎಲ್ಲ ಸಂಸ್ಕೃತಿ ಸಂಪ್ರದಾಯಗಳೆಲ್ಲ ಬಂದ್ಬಿಟ್ಟು ಕನ್ನಡನೇ ಇದಾವೆ. ನಮ್ಮನ್ನು ಕರ್ನಾಟಕದಲ್ಲೇ ಇದ್ದಿದ್ರೆ ನಮಗೆ ಈ ರತ್ನಗಿರಿ ಇವತ್ತು ಆರ್ಕಿಯಾಲಜಿಕಲ್ ಆಗಿ ಟೂರಿಸಮ್ ಆಗಲಿ ಡೆವಲಪ್ ಆಗಿರೋದಲ್ವಾ. ಇವಾಗ ಇವರು ನಿಮ್ಮವ್ರು ಏನ್ ಮಾಡಿದಾರೆ, ಕರ್ನಾಟಕದವ್ರು ಏನ್ ಮಾಡಿದಾರೆ ಅಂದ್ರೆ ಈ ಬಳ್ಳಾರಿ ಮತ್ತೆ ತುಮಕೂರು ಹೈವೇ ಇದೆಯಲ್ಲ, ಅದಕ್ಕೆ ಇವ್ರು ಏನ್ ಮಾಡಿದಾರೆ ಅಂದ್ರೆ ಅಲ್ಲಲ್ಲಿ ಇವಾಗ ಹೊಸಕೆರೆ ಹತ್ರ ಕೆರೆ ಹತ್ರ ಪಾರ್ಕ್ ಆಗಿರ್ಬೋದು, ಬಿದ್ರಿಕೆರೆ ಹತ್ರ ಪಾರ್ಕ್ ಆಗಿರ್ಬೋದು, ಇವ್ರು ಸ್ವಲ್ಪ ಆ ಹೈವೇಗ್ ಹತ್ರ ಇರೋ ಅಂತ ಪ್ಲೇಸ್ಗಳನ್ನ ನ್ಯಾಚುರಲ್ ಆಗಿ ಡೆವಲಪ್ ಮಾಡಿದ್ದಾರೆ. ಇನ್ನಿಷ್ಟು ಆರ್ಕಿಯಾಲಜಿಕಲ್ ಇಷ್ಟೊಂದು ಪ್ರಾಧಾನ್ಯತೆ ಅಂತ ಈ ಕೋಟೆನ ಅವ್ರು ಡೆವಲಪ್ ಮಾಡಿರೋರು. ಜಸ್ಟ್ ನಮಗೆ ಆ ಹೈವೇ ಬಂದ್ಬಿಟ್ಟು ಜಸ್ಟ್ ಒಂದು 8-10 ಕಿಲೋಮೀಟರ್ಸ್ ಮಧ್ಯೆ ಇರೋದಷ್ಟೇ ಹತ್ರ ಅಂತ ಒಂದು ಇದರಲ್ಲಿ ಇದನ್ನ ಯಾಕೆ ಹಿಂಗೆ ಹಾಳಾಗೋದಕ್ಕೆ ಬಿಡ್ತಾ ಇದ್ರು ಅವರು. ಇದು ಹನುಮಾನ್ ಬಾಗ್ಲು ಅಂತಾರೆ ಸರ್. ಇದು ಮೂರನೇ ಸರ್. ಇದು ಸರ್ ಇದೆಲ್ಲ ನಿಧಿಗಾಗಿ ತೋಡಿರೋ ಅಂತ ಕೆಲಸ ಸರ್. ಇದು ಟೋಟಲ್ ಇದೆಲ್ಲ 1 ಇಯರ್ ಕೆಳಗಡೆ ತೆಗೆದಿರೋದು. ಇದೆಲ್ಲ ಮೊನ್ನೆ ಚೆನ್ನಾಗಿತ್ತು ನಾವು ಬಂದಾಗ, ಇವಾಗ ರೀಸೆಂಟ್ ಆಗಿ ನೋಡೋ ಇದೆಲ್ಲ ಕೆಳಗೊಳ್ದೆಲ್ಲ ಎತ್ತಾಕ್ ಬಿಟ್ಟಿದ್ದಾರೆ. ಈ ಕಲ್ಲು ಇರಲಿಲ್ಲ ಸರ್, ಈ ಕಲ್ಲು ಇದೆ. ಫೈವ್ ಮಂತ್ಸ್ ಕೆಳಗೆ ತೆಗೆದಿರೋದು ನಿಧಿಗೆ ಚೆನ್ನಾಗಿ ಕೆಲಸ ಮಾಡಿದಾರಲ್ಲ. ನಿಧಿಗಳ್ಳರು ಭೂಗಳ್ಳರು ನಮ್ಮ ಕರ್ನಾಟಕ ತುಂಬ ಸೇರ್ಕೊಂಡಿದ್ದಾರೆ. ಎಲ್ಲ ನಿಧಿಗೆ ಸರ್, ರತ್ನಗಿರಿ ಅಷ್ಟೇ ಸರ್. ನೋಡಿ ಸರ್, ಇದನ್ನೇ ಇದು ಈ ರೇಖಾಚಿತ್ರ ಸರ್ ಆಂಜನೇಯಂದು. ಇದು ಈ ಕಲ್ಲಾಗಲಿ ನ್ಯಾಚುರಲ್ ಆಗಿ ಇದು ಸರ್ಪು ಥರ ಇದೆ ಕಲ್ಲು, ಮಧ್ಯದಲ್ಲಿ ಇದು ಆಂಜನೇಯಂದು ರೇಖಾಚಿತ್ರ ಇದೆ ಸರ್. ಸರ್ ತುಂಬ ಹಳೆಯದು ಸರ್. ಇದು 4 ಸರ್. ಇದು ನ್ಯಾಚುರಲ್ ಬಾಗ್ಲು, ಇದು ಪ್ರಾಕೃತಿಕವಾದ್ದು. ಇದು ನ್ಯಾಚುರಲ್ ಬಾಗ್ಲು ಸರ್. ಇದು ಅದು 3, ಇದು 4 ಸರ್. ಇದನ್ನ ಹಿಂಗೆ ಇಟ್ಕೊಂಡಿದ್ದಾರೆ ಮಾಮೂಲಾಗಿ. ಈ ಹುಡುಗರು ಯಾರಾದರೂ ಇಲ್ಲಿ ಬಂದು ಪಾರ್ಟಿ ಮಾಡ್ಕೊಳೋದು, ಕೋಳಿ ಹಿಡ್ಕೊಬಾರದು, ಪಾರ್ಟಿ ಮಾಡ್ಕೊಳೋದು. ನೀರಲ್ಲಿ ನೋಡಿಸಿದ್ವಲ್ಲ ಸರ್, ಇಲ್ಲಿ ಅಕ್ಕ ತಂಗಿ ದೋಣೆ ತೋರಿಸಿದ್ವಲ್ಲ, ಅಲ್ಲಿಂದ ಬಿಂದಿಗೆಲ್ಲ ತರ್ತಾರೆ. ನೋಡಿ ಸರ್, ಇಲ್ಲಿ ಸ್ವರಂಗ ಇದೆ, ಇಲ್ಲಿ ಇಲ್ಲಿದೆ, ಇಲ್ಲಿ ಸ್ವರಂಗ ಇದೆ. ಅದು ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ, ಎಲ್ಲ ಬ್ಲಾಕ್ ಆಗಿದೆ ಸರ್. ಹೋಗಿರೋವಂಥವ್ರು ಹೇಳ್ತಾರೆ ತುಂಬ ಅದರಲ್ಲಿ ಡಿವಿಷನ್ಸ್ ಇದ್ದಾವೆ, ಯಾರು ಹೋಟಲ್ ಹೋಗಿ ಯಾರು ಹೋಟಲ್ ಬರ್ತೀವೋ ಗೊತ್ತಾಗಲ್ಲ, ಮತ್ತು ಸ್ವಲ್ಪ ಕಲ್ಲುಗಳು ಬಂದು ಬ್ಲಾಕ್ ಆಗಿದ್ದಾವೆ ಅಂತ ಹೇಳ್ತಾರೆ ಸರ್. ಮತ್ತು ಈ ಮಧ್ಯೆ
ಇಲ್ಲಿ ಕರಡಿಗಳು ಹೆಚ್ಚಿಗೆ ಆಗಿದ್ದಾವೆ. ಅಲ್ಲಿ ಹೋಗೋದಂದ್ರೆ ಯಾರು ಭಯ ಪಡ್ತಾರೆ, ಧೈರ್ಯ ಮಾಡಲ್ಲ. ನೋಡಿ ಸರ್, ಇದೆಲ್ಲ ಬಂದುಬಿಟ್ಟು ದಾರಿ ಮೆಟ್ಲು ದಾರಿ ಎಲ್ಲ ಬಿದ್ದುಬಿಟ್ಟು ಹಾಳಾಗೈತೆ. ಮತ್ತು ಮೇಲಿಂದ ಮಳೆ ಬಂದರೆ ನೀರು ಬರೋದಕ್ಕೆ ಇದೆ, ಈ ಮಾರ್ಗದಲ್ಲಿ ನೀರು ಬಂದು ಕೊರೆದುಬಿಟ್ಟು ಎಲ್ಲ ಬಿದ್ದಿದ್ದಾವೆ. ಯಾರನ್ನ ಇಲ್ಲಿಗೆ ಪ್ರವಾಸಿಗಳು ಕೈಲಾಗದವರಾಗ್ಬೋದು, ಮತ್ತು ಹೆಣ್ಮಕ್ಳಾಗ್ಬೋದು, ಬಂದರೆ ಇಲ್ಲಿ ಹತ್ತೋದಕ್ಕೆ ತುಂಬ ಅವರು ಕಷ್ಟಪಡ್ತಾರೆ ಸರ್. ಮತ್ತು ಈ ಆ ಕಲ್ಲಲ್ಲಿ ಕಾಲಿಟ್ಟಿದ್ರೆ ಯಾವ್ದು ಬೀಳುತ್ತೋ ಅಂತ ಭಯ ಇದೆ, ಆ ಥರ ಇದೆ ಸರ್. ಇದು ಸ್ವಲ್ಪ ಆರ್ಕಿಯಾಲಜಿ ಕಿವಿಗೆ ಹಾಕೊಂಡು ಡೆವಲಪ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಬರೀ ಸರ್ ಹೋಗೋಣ. ನಿಧಾನ ನಿಧಾನ ನೋಡಿ, ಮೇಲಿಂದ ನೀರು ಬಂದೆ ಇದೆಲ್ಲ ಹಿಂಗೆ ಕೊರೆದಿರೋದು. ಇದು ಹಿಂಗೆ ಸ್ವಲ್ಪ ದಿನ ಹಿಂಗೆ ಬಿಟ್ಟರೆ ಇಲ್ಲಿ ಕಂಬ ಹೊಡೆದಿದೆ, ಇದು ಇಲ್ಲಿ ಹೊಡೆದಿದೆ, ಬಿದ್ದೋಗುತ್ತೆ ಸರ್. ನೋಡಿದ್ರಲ್ವ ಎಲ್ಲ ಅವೇ. ಇವೆಲ್ಲ ಅವೇ ಸರ್. ಹ್ಞೂ ಎಲ್ಲ ಅವೇ ಸರ್. ನೋಡಿ ಸರ್, ಇವಾಗ ನೀವು ಕೆಳಗಿಂದ ನೋಡ್ಕೊ ಬಂದ್ರಲ್ವಾ, ಫಸ್ಟ್ ಅಲ್ಲಿ ಊರಲ್ಲಿ ಎಂಟ್ರಿ ಆಗ್ತಲೇ ಎರಡು ಬಾಕ್ಲು, ಅವೆರಡು ಬಾಕ್ಲು ಕ್ಲೋಸ್ ಮಾಡ್ತಾರೆ. ಮತ್ತೆ ಇಲ್ಲಿ ಬಸ್ತಿ ದೇವಸ್ಥಾನದ ಹತ್ರ ನೋಡಿದ್ವಲ್ಲ, ಅಲ್ಲೊಂದು ಬಾಕ್ಲಿದೆ, ಅದನ್ನು ಕ್ಲೋಸ್ ಮಾಡ್ತಾರೆ. ಮೂರಾದವು. ಮತ್ತು ಈ ಸಭಾಂಗಣ ಇದೆಲ್ಲ ಬಿಟ್ಟು ಮೇಲಕ್ಕೆ ಬರಬೇಕು ಅವರು. ಮೇಲಕ್ಕೆ ಬಂದರೆ ಬೆಟ್ಟ ಮೇಲಕ್ಕೆ ಬರೋದಕ್ಕೆ ಅವಕಾಶ ಆಗೋದು. ಇಲ್ಲಿಗೆ ಬಂದರೆ ಇಲ್ಲಿ ಏಳು ಬಾಕ್ಲು ಬಾಗ್ಲಾಗಿರ್ತಾರೆ. ಇಷ್ಟು ಭದ್ರವಾಗಿರೋಂಥ ಕೋಟೆನ ಅಟ್ಯಾಕ್ ಮಾಡಬೇಕಂದ್ರೆ ಆ ಕಡೆ ಶತ್ರು ಎಷ್ಟು ಬಲವಂತ ಆಗಿರ್ಬೇಕು. ಟಿಪ್ಪು ಸುಲ್ತಾನ್ ಅಟ್ಯಾಕ್ ಮಾಡಿದ್ದಾನೆ ಸರ್, ಅದೊಂದು ಹೇಳ್ತಾರೆ. ಮತ್ತು ರಾಜನಿಂದ ರಾಜಂಗೆ ಅಧಿಕಾರ ಚೇಂಜ್ ಆಗೋದಕ್ಕೆ ಕೂಡ ಅಟ್ಯಾಕಿಂಗ್ಸೇ ಕಾರಣ ಇರುತ್ತೆ ಸರ್. ಇಲ್ಲಿ ಪಾಳ್ಯಗಾರ ಪರಿಪಾಲನೆ ಮಾಡಬೇಕಾದ್ರೆ ಫಸ್ಟು ಸಿರಾನ ಹೈದರಾಲಿ ಪರಿಪಾಲನೆ ಮಾಡಬೇಕಾದ್ರೆ ಹೈದರಾಲಿ ಏನು ಮಾಡ್ತಾರೆ ಅಂದರೆ ಇಲ್ಲಿನ ರಾಜನ ಮೇಲೆ ಅಟ್ಯಾಕ್ ಮಾಡಿ, ಇಲ್ಲಿ ಆಲ್ರೆಡಿ ಅವಾಗ ಅವಾಗಲೇ ಪಾಳ್ಯಗಾರ ಬಂದಿರ್ತಾರೆ. ಇವ್ರನ್ನ ಅಟ್ಯಾಕ್ ಮಾಡಿಬಿಟ್ಟು ಪಾಳ್ಯಗಾರನ ತಗೊಂಡೋಗ್ಬಿಟ್ಟು ಮೂವಾರು ರಾಜಗಳನ್ನ, ಅವ್ರ ಅಣ್ಣ ತಮ್ಮಗಳು ಮೂವಾರನ್ನ ತಗೊಂಡೋಗ್ಬಿಟ್ಟು ಈ ಶ್ರೀರಂಗಪಟ್ಟಣದಲ್ಲಿ ಬಚ್ಚಿಕ್ತಾನೆ. ಅದರಲ್ಲಿ ಇಬ್ಬರನ್ನ ಉರಿ ತೆಗಿತಾನೆ. ಉರಿ ತೆಗೆದ್ಬಿಟ್ಟು ಉರ್ಗಂಬಕ್ಕೆ ಹಾಕಿ ಅವರಿಬ್ಬರನ್ನ ಉರಿ ತೆಗೆದು ಇನ್ನೊಬ್ಬರು ಮಾತ್ರ ತಪ್ಪಿಸ್ಕೊಂಡು ಬಂದುಬಿಡ್ತಾರೆ. ತಪ್ಪಿಸ್ಕೊಂಡು ಬಂದುಬಿಟ್ಟು ತಲೆ ಬಾಚ್ಕೊಂಡಿರ್ತಾರೆ. ತಿರ್ಗ ಆಮೇಲೆ ಹೈದರಾಲಿ ಪಾಲನೆ ಅಂತ ಆದಮೇಲೆ ಇವ್ರು ಏನು ಮಾಡ್ತಾರೆ ಅಂದರೆ ಇಲ್ಲಿ ರಾಜ್ಯ ಸ್ಟಾರ್ಟ್ ಮಾಡ್ಕೊಂಡು ಪರಿಪಾಲನೆ ಮಾಡ್ತಾ ಇರ್ತಾರೆ. ಪರಿಪಾಲನೆ ಮಾಡಬೇಕಾದ್ರೆ ಇವ್ರು ಏನು ಮಾಡ್ತಾರೆ, ಅಲ್ಲಿ ಟಿಪ್ಪು ಸುಲ್ತಾನ್ನ ಅವರು ಬ್ರಿಟಿಷ್ ಅವ್ರು ಟಿಪ್ಪು ಸುಲ್ತಾನ್ ಅವ್ರ ಮಕ್ಕಳನ್ನಿಬ್ಬರನ್ನ ತಗೊಂಡೋಗ್ಬಿಟ್ಟು ಅವನಿಗೆ ನೀನು ದುಡ್ಡಿಷ್ಟು ಕಟ್ಟಿದರೆ ನೀನು ಮಕ್ಕಳನ್ನ ಬಿಡ್ತೀವಿ ಅಂತ ಡಿಮ್ಯಾಂಡ್ ಮಾಡ್ತಾರೆ. ಯಾರು? ಬ್ರಿಟಿಷ್ನವರು. ಅವ್ರಿಗೆ ಮಂತ್ರಿ ಆದಂಥ ಪೂರ್ಣಯ್ಯವರು, ನೀನು ಎಲ್ಲ ಕೋಟೆನೂ ಅವಾಗಲೇ ಕೊಳ್ಳೆ ಹೊಡೆದಿದ್ದೀಯಪ್ಪ, ಇನ್ನು ಯಾವ ಕೋಟೆನೂ ಬಾಕಿ ಇಲ್ಲ, ರತ್ನಗಿರಿ ಕೋಟೆ ಮಾತ್ರ ಬಾಕಿ ಐತೆ, ಅದನ್ನ ನೋಡಿದ್ರೆ ನಿನ್ನ ಮಕ್ಕಳನ್ನ ಬಿಡಿಸ್ಕೊಬ್ರಾಕಾಗೋಷ್ಟು ನಿಧಿ ಸಿಗುತ್ತೆ ನಿನಗೆ ಅಂತ ಹೇಳಿದ್ರೆ, ಟಿಪ್ಪು ಸುಲ್ತಾನ್ ಅಲ್ಲಿಂದ ಸೈನ್ಯ ಕಟ್ಕೊಂಡು ಸಾವಿರಾಂತರ ಸೈನ್ಯ ಕಟ್ಕೊಂಡು ಬರ್ತಾನೆ. ಬಂದು ಇಲ್ಲಿ ಕೋಟೆನ ನಿರಾಕಾರಣವಾಗಿ ಅಟ್ಯಾಕ್ ಮಾಡ್ತಾನೆ. ಇಲ್ಲಿನ ಜನ ಏನು ಮಾಡ್ತಾರೆ ಅಂದರೆ ಅತ್ಯಂತ ಈ ರಾಜ್ಯ ಪ್ರೇಮಿಗಳವರು, ಅಂದರೆ ಈ ನಮ್ಮ ರತ್ನಗಿರಿ ಬಗ್ಗೆ ಇರೋವಂಥ ಭಕ್ತರವರು ಜನ. ಅದರಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಮನೆ ಒಳಗಿದ್ದಂಥ ಸೈನಿಕರು, ಇಲ್ಲಿ ಅವನ ಸೈನ್ಯ ಸಾವಿರಾರು ಜನ ಇದೆ, ಇವ್ರ ಸೈನ್ಯ ಅವ್ರ ಸೈನ್ಯತಾಗ ನೋಡ್ಕೊಂಡ್ರೆ 10% ಇಲ್ಲ, ಅವನದ್ರಲ್ಲಿ 10% ಇಲ್ಲ. ಅದಕ್ಕೆ ಇವ್ರು ಏನು ಮಾಡ್ತಾರೆ ಅಂದರೆ ಹಿಂಗೆ ನಮ್ಮ ಪರಿಸ್ಥಿತಿ ಹಿಂಗೆ ಐತೆ ಅಂತ ಇವ್ರು ಮುಂದೆ ಇವರು ಅವ್ರು ಬರ್ತಾಯಿರ ಇದನ್ನು ಕುತಂತ್ರ ಎಲ್ಲ ಇವರು ಹಿಡಿದು ಮತ್ತು ನಮ್ಮ ಸೈನ್ಯ ಹೆಂಗೆ ಮಾಡ್ಬೇಕು ನಾವು ಅಂತಂದರೆ ಇಲ್ಲಿ ಸಾಮಾನ್ಯ ಹೆಂಗಸರು ಮಕ್ಕಳು ಎಲ್ಲ ಕೂಡ ಯುದ್ಧ ಮಾಡೋದಕ್ಕೆ ಸಿದ್ಧವಾಗ್ತಾರೆ. ಅವ್ರಿಗೆ ಆಯುಧ ಕೂಡ ರೆಡಿ ಮಾಡ್ಕೊಳ್ಳೋಷ್ಟು ಟೈಮ್ ಇಲ್ಲ. ಅದಕ್ಕೆ ಏನು ಮಾಡ್ತಾರೆ ಇವರು ಅಂದರೆ ಇಲ್ಲೇನು ವ್ಯವಸಾಯಕ್ಕೆ ಉಪಯೋಗಿಸೋಂಥ ಏನಾದರೆ ವಸ್ತುಗಳು ಇರ್ತಾವೋ, ಕುಡುಗೋಲಾಗಿರ್ಬೋದು, ಕೊಡ್ಲಿ ಆಗಿರ್ಬೋದು, ಅವರು ಉಪಯೋಗಿಸೋಂಥ ಆ ವ್ಯವಸಾಯ ವಸ್ತುಗಳೇ ಇವರು ಯುದ್ಧಕ್ಕೆ ತಗೊಂಡು ಕ್ವಾಟೆ ಮೇಲಿಂದ ಎಗರೆಗರೆ ಬಡಿತಾರಂತ ಅವ್ರ ಸೈನ್ಯನ. ಅಷ್ಟು ಅದನ್ನ ನೋಡಿ ಟಿಪ್ಪು ಸುಲ್ತಾನ್ ಅವರು ಹೇಳ್ತಾರಂತೆ, ಇದು ರತ್ನಗಿರಿ ರಕ್ಷಣೆ ಕ್ವಾಟೆ ಅಲ್ಲ, ಇಲ್ಲಿನ ಜನನೇ ರಕ್ಷಣೆ, ಇದೊಂದು ಸುಭದ್ರ ಕೋಟೆ, ಇದು ರತ್ನಗಿರಿ ಕೋಟೆ ಸಾಮಾನ್ಯ ಕೋಟೆ ಅಲ್ಲ, ಈ ಕೋಟೆ ಮೇಲೆ ನಾನು ಈ ವಿಧ ದುರ ಅಂದರೆ ಏನೇ ನಿರಾಕಾರಣವಾಗಿ ನಾನು ಇದ್ದಕ್ಕೆ ಬಂದಿರೋದು ನಾನು ತಪ್ಪಿದ್ದು ಬರಬಾರ್ದಾಗಿತ್ತು, ಆದರೆ ಬಂದುಬಿಟ್ಟಿದ್ದೀನಿ, ನನಗಿರೋ ಘನತೆ ಗೌರವಕ್ಕೆ ಹಿಂದಿರುಗಿ ಹೋದರೆ
ಸೋತೋದ ಅಂತ ಒಂದು ಇದು ಬರುತ್ತೆ ಅಂತ ಹೇಳಿಬಿಟ್ಟು ಇಲ್ಲ ಇದನ್ನು ಕ್ವಾರ್ಟರ್ ಒಡಿಲೇಬೇಕು ಅಂತ ಹಠದಿಂದ 48 ದಿನ ಯುದ್ಧ ಮಾಡ್ತಾನೆ. 48 ದಿನ ಯುದ್ಧ ಮಾಡಿದರೆ ಇಲ್ಲಿನ ರಾಜರು ಇವನು ಹಠ ಮಾಡಿ ಬಂದುಬಿಟ್ಟಿದ್ದಾನೆ, ಕ್ವಾರ್ಟರ್ ಒಡಿದೇ ಹೋಗಲ್ಲ ಅಂತ ಹೇಳಿಬಿಟ್ಟು ಇವನು ಹೆಂಗೂ ಒಡಿತಾನೆ ಅಂತ ಹೇಳಿಬಿಟ್ಟು ಜನ ಸುಮ್ಮನೆ ಹಾಳಾಗ್ತಾರೆ ಅಂತ ಹೇಳಿಬಿಟ್ಟು ಬದುಕಿಲ್ಲ, ಜನಗಳಿಗೆ ದುಡಿಮೆ ಇಲ್ಲ, ತಿನ್ನ 48 ದಿನ ಯುದ್ಧ ಮಾಡ್ತಾ ಇದ್ದಾರೆ, ತಿನ್ನೋದಕ್ಕೆ ಅವಕಾಶ ಇಲ್ಲ, ಹೊರಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ, ಸುಮ್ಮನೆ ಜನ ಯಾಕೆ ಕೊಳ್ಳೆ ಕೊಡಬೇಕು ಅಂತ ಹೇಳಿಬಿಟ್ಟು ರಾಜ ಇಲ್ಲಿ ನಿದಿನೆಲ್ಲ ಭೂ ಅಂತ ಭೂ ಅಂತ ಭೂಗತದಲ್ಲಿ ಎಲ್ಲೋ ಭದ್ರ ಮಾಡಿಬಿಟ್ಟು ಖಜಾನೆ ಖಾಲಿ ಮಾಡಿ ಎಲ್ಲ ಪಕ್ಕದಲ್ಲಿ ಭದ್ರ ಮಾಡಿಬಿಟ್ಟು ಇಲ್ಲಿನ ಸ್ವರಂಗ ಮಾರ್ಗದಿಂದ ಮಿಡಿಗೇಸಿ ಕೋಟೆಗೆ ಅವ್ರ ಬಂಧುಗಳೇ ಅಲ್ಲಿ ರಾಜರಿರ್ತಾರೆ, ಕೋಟೆಗೆ ಸ್ವರಂಗ ಮಾರ್ಗದಿಂದ ಹೋಗಿ ಮಿಡಿಗೇಸಿಗೆ ರಾಜ ವಂಶ ಕಾಪಾಡ್ಕೊಳ್ತಾನೆ. ಈ ಥರ ಕಾಪಾಡ್ಕೊಂಡ್ಮೇಲೆ ಮತ್ತೆ ಟಿಪ್ಪು ಸುಲ್ತಾನ್ ಏನು ಮಾಡ್ತಾನೆ, ಫಿರಂಗಿ ಒಳಗೆ ಎಲ್ಲಿ ಖಜಾನೆ ಹತ್ತಿರ ಆಗುತ್ತೋ ಇಲ್ಲಿನ ಲೋಕಲ್ ಜನಗಳಿಂದ ಮಾಹಿತಿ ಪಡ್ಕೊಂಡು ಫಿರಂಗಿಯಿಂದ ಕೋಟೆ ಹೊಡೆದು ಖಜಾನೆಗೆ ಹತ್ರಕ್ಕೆ ಬಂದು ನೋಡಿದ್ರೆ ಖಜಾನೆ ಖಾಲಿ ಆಗಿರ್ತೈತಿ. ಅದನ್ನ ನೋಡಿಬಿಟ್ಟು ನಿರಾಸೆಯಿಂದ ಇದಕ್ಕೆ ನಾನು ಸುಮ್ಮನೆ ಯುದ್ಧ ಮಾಡಿದ್ನಲ್ಲ ಅಂತ ಹೇಳಿಬಿಟ್ಟು ಬಾಧೆ ಪಡ್ಕೊಂಡು ರತ್ನಗಿರಿ ಒಬ್ಬರನ್ನ ಬೇರೆ ಒಬ್ಬರಿಗೆ ಅಡಾಪ್ಟ್ ಮಾಡಿ ಅದಕ್ಕೆ ಅವನು ಈ ಸಂಸ್ಥಾನಕ್ಕೆ ಅವನ ರಾಜನ ಥರ ಮಾಡಿ ರತ್ನಗಿರಿ ಹೆಸರು ಕೂಡ ಮಹಾಭೂಬಾಬಾದ್ ಅಂತ ಹೆಸರಿಟ್ಬಿಟ್ಟು ಟಿಪ್ಪು ಸುಲ್ತಾನ್ ಇಲ್ಲಿಂದ ಹೊರಟೋಗ್ತಾನೆ, ಮತ್ತೆ ಬರಲ್ಲ. ಮತ್ತೆ ಈತ ಹೊರಟೋದ ಮೇಲೆ ಕೂಡ ಮತ್ತೆ ಇಲ್ಲಿ ರಾಜ್ಯ ಏನು ಅವರು ಹಾಳಾದಿಲ್ಲ, ಟಿಪ್ಪು ಸುಲ್ತಾನ್ ಇಲ್ಲಿ ರಾಜ್ಯ ಸ್ಥಾಪನೆ ಏನು ಮಾಡೋದಿಲ್ಲ. ಹಾಗೆ ಆತ ಹೋದ ಮೇಲೆ ಇದು ಮತ್ತೆ ಕಾಲಾಂತರದಲ್ಲಿ ಇದು ಬ್ರಿಟಿಷು ದತ್ತಮಂಡಲಾಲು ಅಂತ ಹೇಳಿಬಿಟ್ಟು ಈ ನಮ್ಮ ರಾಯಲ್ಸೀಮದಲ್ಲಿ ಸ್ವಲ್ಪ ಪ್ರದೇಶಗಳನ್ನ ಬ್ರಿಟಿಷ್ನವರು ದತ್ತಮಂಡಲ ಅಂತ ಹೇಳಿಬಿಟ್ಟು ಅವರು ಪಡ್ಕೊಳ್ತಾರೆ. ಅವರು ದತ್ತಮಂಡಲಾಲ ಕೆಳಗೆ ನಮ್ಮ ರತ್ನಗಿರಿ ಕೂಡ ಬ್ರಿಟಿಷ್ ಅಕ್ವೈರ್ ಆಗುತ್ತೆ. ಅಲ್ಲಿಂದ ಇನ್ನು ಈ ಸ್ವತಂತ್ರ ಬರೋವರೆಗೂ ಅವ್ರ ಹ್ಯಾಂಡ್ ಓವರಲ್ಲೇ ಇರುತ್ತೆ. ಸ್ವತಂತ್ರ ಬಂದಮೇಲೆ ಸ್ವತಂತ್ರ ಭಾರತ ದೇಶದಲ್ಲಿ ಇದು ಅಂತರ್ಭಾಗ ಆಗಿ ಹೊರಟೋಗುತ್ತೆ. ಅದು ಸರ್ ಕತೆ. ಜನಗಳೆಲ್ಲ ಏನಾಗುತ್ತೆ, ಜನ ಇಲ್ಲೇ ಇರ್ತಾರೆ. ಹೌದು, ಮಾಮೂಲು ಜನ ಹಂಗೆ ಇರ್ತಾರೆ ಸರ್. ಮಾಮೂಲು ಸತ್ತೋಗ್ರು ಹೋಗಿರ್ತಾರೆ, ಬದುಕಿರೋರು ಬದುಕಿರ್ತಾರೆ. ಇರೋ ಇಲ್ಲ, ತಿರ್ಗಾ ಹೊರಟೋದನ್ನು ಬರೋಲ್ಲ ಸರ್ ತಿರ್ಗಾ. ನೋಡಿ ಸರ್ ಎಷ್ಟು ನೀಟಾಗಿದೆ. ಹಾಂ, ಆ ಕೋಟೆ ಆಗಲಿ ಬೇಕಾದ್ರೆ ನೀವು ಅದನ್ನು ಹತ್ರಕ್ಕೆ ಹೋಗಿ ಡ್ಯೂ ಇದನ್ನು ಶೂಟ್ ಮಾಡ್ಬೋದು. ಅದು ಒಳಗಡೆ ಹೊಳೆ ಕಾಣಿಸುತ್ತೆ ಕ್ಲೀನಾಗಿ. ಎಲ್ಲಿದೆ ಸರ್ ಹರಿಷಾ? ಇಲ್ಲಿ ಕಾಣಿಸುತ್ತಲ್ಲ, ಅಲ್ಲಿಂದ ಬರುತ್ತೆ ಸರ್ ಇದು ಹಿಂಗೆ ಒಳಗೆ. ನಾವು ಅಲ್ಲಿ ತೋರಿಸಿದ್ನಲ್ಲ ಸೊರಂಗ ಅಂತ, ಅಲ್ಲಿಂದ ಬರ್ತೈತೆ ಅದು ಹಿಂಗೆ ಒಳಗೆ ಈ ಕಲ್ಲು ಕೆಳಗೆ ಬರ್ತೈತೆ. ಕೈ ಕೊಡಿ ಸರ್, ಕೈ ಕೊಡಿ ಸರ್. ಏ ಇದು ಹೊರಗಡೆ ಸರ್, ಇವಾಗ ಇದೊಂದು ರೌಂಡು ಸರ್. ಇದು ಈ ಕೋಟೆ ನೋಡಿದ್ರಲ್ವ ನೀವು, ಇದೊಂದು ರೌಂಡು, ಇದ್ರೊಳಗೆ ಎಂಟ್ರೆನ್ಸ್, ಇದು ಎಕ್ಸಿಟ್ ತಪ್ಪಿಸ್ಕೊಳ್ಳೋದಕ್ಕೆ. ಇದ ಸರ್ ಅಲ್ಲಿ ನಾನು ತೋರಿಸಿದ್ನಲ್ವಾ, ಈ ಕೆಳಗೆ ಹಿಂಗೆ ಬರುತ್ತೆ, ಅದು ಹಿಂಗೆ ಹೊರಟೋಗುತ್ತೆ ಕೆಳಗೆ. ಈಗ ನೋಡಿ ಇಲ್ಲಿ ಕಾಣಿಸುತ್ತೆ, ಇಲ್ಲಿ ಓಪನ್ ಆಗಿದೆ. ಈಗ ಈ ಥರ ಕಲ್ಲು ಕುಸ್ತು ಬ್ಲಾಕ್ ಆಗಿದ್ದಾವೆ, ಕಳ್ಳಿ ಇದ್ದಾವೆ ಸರ್, ಅದೊಂದು ಭಯ ಹೇಳೋಕ್ಕಾಗಲ್ಲ. ಇದಾವೆ ಬೆಟ್ಟದಲ್ಲಿ, ಏ ದಂಡೆಗೆ ಹ್ಞೂ ಸರ್. ಮತ್ತೆ ಒಳಕ್ಕೂ ಅಲ್ಲಿ ಇಳಿದ್ರೆ ಅರ್ಧ ಹಾಕೊಂಡು ಒಳಗಡೆ ಇಳಿಬೇಕು. ಹ್ಞೂ, ಹೋಗಿದ್ದೀವಿ ಒಂದ್ಸತಿ. ಮಾಮೂಲು ಕಾಲೇಜ್ ಹುಡುಗರು ಇದ್ದಾಗ 15 ಜನ ಹತ್ತಿದ್ವಿ. ಒಳಗಡೆಗೆ ಹೋದಾಗ ಬ್ಯಾಟ್ರಿ ಇರಬೇಕು, ಇಲ್ಲಾಂದ್ರೆ ಟೈರ್ ಏನ ಬೆಂಕಿ ಹಚ್ಕೊಂಡು ಹೋಗಿರ್ಬೇಕು. ನಾವು ಹೋಗೋದ್ರಾಗೆ ಸ್ವಲ್ಪ ಚೀಲ, ಅವಾಗ ಏನೋ ಬೆಂಕಿ ಹಚ್ಚಕ್ಕೆ ತಗೊಂಡ್ರೆ ಅವರೆಲ್ಲ ಇದು ಅದರೊಳಗೆ ಫುಲ್ ತಣ್ಣಗೆ ಹೋಗ್ಬಿಡ್ತು. ಒಳಗೆ ಹೋಗ್ತಾ ಹೋಗ್ತಾ ಫುಲ್ ಎ ಸಿ, ಹಾಂ ಫುಲ್ ಎ ಸಿ, ನೀರು ಮಾತ್ರ ಸೂಪರ್ ಆಗಿರ್ತವೆ. ಮತ್ತೆ ನಾವು ಹಿಂಗೆ ನಡ್ಕೊಂಡು ಹೋಗ್ತೀವಿ ಅಂದ್ರೆ ಆಗೋದಿಲ್ಲ, ಫುಲ್ ಮನಿಕೊಂಡು ಜೈಕೊಳ್ಬೇಕು. ಯಾರ ಮೇಲೆ ಹೋಗ್ತಾರೆ ಇಲ್ಲಿ ನಡ್ಕೊಂಡು ಹೋಗಕ್ಕಾಗಲ್ಲ, ಒಳಗಡೆ ನಡ್ಕೊಂಡು ಹೋಗಕ್ಕೆ ಅಂತ ಆಗೋದಿಲ್ಲ. ಸ್ವಲ್ಪ ಈಗ ಒಣ ಸಮುದ್ರ ಅಪ್ಪ ಇದಾರಲ್ಲ, ಈಗ ಒಣಸ ಇದ್ರೆ ಮಾತ್ರ ಆಗೋದೇ ಇಲ್ಲ. ಸ್ವಲ್ಪ ಸಣ್ಣ ಇದ್ರೆ ಮಾತ್ರ ಒಳಗೆ ಹೋಗ್ಬೋದು. ತಣ್ಣಗಿರುತ್ತಲ್ಲ, ಹತ್ರಕ್ಕೆ ಹೋದ್ರೆ ಎ ಸಿ ಇದ್ದಂಗಿದೆ, ಎ ಸಿ ಇದ್ದಂಗಿದೆ. ಇನ್ನೂ ಹೋಗ್ತಾ ಕೋಲ್ಡ್ ಆಗ್ಬಿಡುತ್ತೆ ಅಷ್ಟೇ. ಅದೇ ಕಾರಣ ಅಂದ್ರೆ ನೀರೆಲ್ಲ ಜೋಗ ಪಡಿತಾ ಇರ್ತಾವ ಒಳಗಡೆ, ಸ್ವಲ್ಪನು ಅಷ್ಟೇ ಮೇಲಿಂದ ಬೆಳ್ಕೊಂಬ ಕಾಣದೇ ಇಲ್ಲ ಸ್ವಲ್ಪ ಒಳಗೆ. ಮತ್ತೆ ಒಳಗಡೆ ಫುಲ್ ಏನಿದೆ ಒಳಗಡೆ ಇಲ್ಲಲ್ಲ, ಅದ್ರ ಸ್ವಲ್ಪ ದಾರಿ ಐತೆ, ಒಂದು ಮ್ಯಾಲ್ಕ ಹೋಗುತ್ತೆ, ಒಂದ್ ಕೆಳಕ್ ಹೋಗುತ್ತೆ, ಇನ್ನೊಂದು ಸೆಂಟ್ರಕ್ ಹೋಗುತ್ತೆ. ನಾವು ಒಂದು 15 ಜನ ಹೋಗಿದ್ ಹುಡುಗರು ಮ್ಯಾಲ್ಕ ಹೋದ್ವಿ, ಮ್ಯಾಲ್ಕ ಹೋದ್ರೆ ಇಲ್ಲಿಂದ ಊರ್ ಬಾಗ್ಲ ಐತಲ್ಲ ಅಲ್ಲಿಗೆ ಹೋಗಕ್ಕೆ 3.5 ಹೋಗುತ್ತೆ ನಮ್ಗೆ, 3.5 ಗಂಟೆ ಇರ್ತೈತೆ. ನಾವು ಓದಿ ಓದಿ ಎಲ್ಗ ಹೋದ್ವಿ ಅಂತ ಹೋದ್ವಿ, ಅಲ್ಲೇ ಮ್ಯಾಲೆ ತಿಳಿಸ್ತು ಅಷ್ಟೇ. ತಿರ್ಗಾ ಕೆಳಗೆ ಎಲ್ಲಿ ದಾರಿ ಇದಾವೆ ಅದಕ್ಕೆ ಹೋಗಕ್ ಆಗಿಲ್ಲ. ಫುಲ್ ಕತ್ಲಣ, ಹೆಂಗಂದ್ರೆ 15 ಜನ ಕೈ ಇಟ್ಕೋಬೇಕು, ಕೈ ಇಟ್ಕೊಂಡು ಅವ್ರು ಒಬ್ರು ಮುಂದೆ ಹೋಗ್ತಾರೆ, ಇನ್ನು ಅವ್ರು ಇಟ್ಕೊಂಡು ಹೋಗ್ಬೇಕಷ್ಟೇ. ಏನೋ ಬ್ಯಾಟ್ರಿ ಹಾಕ್ಬಿಟ್ಟಿದೆ ಅಂದ್ರೆ ಪಕ್ಕ ಇರೋ ಕೂಡ ಕಾಣೋದಿಲ್ಲ, ಅಷ್ಟು ಕತ್ಲದ್ರೆ
ಕರಡಿ ಗಡಿ ಇದಾವೆ ಅಂತಾರೆ ಹೋಲ್ಸ್ ನೀಟಾಗಿ ಅಂದ್ರೆ ಇಲ್ಲಿ ಬರೋರಿಗೆ ಅವರು ಅಲ್ಲಿಂದ ಒಳಗಡೆ ಕೂತ್ಕೊಂಡು ಹೊಡಿಬಹುದು ನೀವು ಒಳಗಡೆಯಿಂದ ನೋಡಿ ಸರ್ ಈ ದ್ವಾರಕ್ಕೆ ಅಲಂಕಾರ ಕೂಡ ಹೆಂಗ್ ಮಾಡಿದಾರೆ ಅವರು ಗಾರೆ ಅಲಂಕ ಆರ್ಟ್ ನೋಡಿ ಈ ಒಂದು ದ್ವಾರಕ್ಕೆ ಆರ್ಟ್ ಅಲಂಕಾರ ಯಾತ್ರ ಮಾಡಿದಾರೆ ನೋಡಿ ಅಂದ್ರೆ ಈ ಕೋಟೆ ವೈಭವ ಎಷ್ಟು ಇರುತ್ತೆ ಏನು ಅನ್ನೋದು ನಾವು ಇದು ನೋಡೇ ಇದು ಮಾಡಬಹುದು ಮತ್ತೆ ಆ ಗಾರೆ ನೋಡಿ ಎಷ್ಟು ತಣ್ಣಗಿದೆ ನೋಡಿ ಸರ್ ಇದಾ ಸರ್ ಇದು ದಾರಿ ಆಕ್ಚುಲಾಗೆ ಇದೆಲ್ಲ ಕಲ್ಲು ಬಿದ್ದು ಬ್ಲಾಕ್ ಆಗಿದೆ ನಾವು ಹಿಂಗೆ ಹೋಗೋಣ ಸರ್ ನಿಧಾನ ನಿಧಾನ ಹಂಗೆ ಜಾರ್ತತೆ ನೋಡಿ ನಾನು ಹೇಳಿದ್ನಲ್ವಾ ಕಲ್ಲು ಎಲ್ಲೆದಲ್ಲೇ ಒಡೆದಿದ್ದಾರೆ ಕೋಟೆ ಕಟ್ಟೋದಕ್ಕೆ ಅಂತ ಇದೆಲ್ಲ ಒಡ್ಕೊಂಡಿದ್ದಾರೆ ನೋಡಿ ಅದ ಸರ್ ನೀವು ಅಲ್ಲಿ ನೋಡಿದ್ರಲ್ವಾ ಆ ಕಲ್ಲು ಮಧ್ಯೆ ಬರುತ್ತೆ ಸರ್ ಹಂಗೆ ಅದು ಸೊರಂಗ ಅದು ಇಲ್ಲಿ ಕಾಣಿಸುತ್ತೆ ನೋಡಿ ಇಲ್ಲಿ ಕಾಣಿಸುತ್ತೆ ನೋಡಿ ಆ ಮಧ್ಯೆ ಬರುತ್ತೆ ಸರ್ ಅದು ಸೊರಂಗ ಮಾರ್ಕ್ ಅರ್ಧ ದಾರಿವರೆಗೂ ಹೋಗ್ಯಾರ ಅಷ್ಟೇ ಆಗಲಿ ಫುಲ್ ಇಲ್ಲಿವರೆಗೂ ಕಾಣ್ಕೊಂಡಿರಲಿಲ್ಲ ಹೋಗಿರಲಿಲ್ಲ ಇಲ್ಲಿ ತೆಲದೋಣ ಅಲ್ಲಿ ಮುಳುಗ್ಬಿಟ್ಟು ಈಗ ಇಲ್ಲಿ ಬಂದ್ರಲ್ಲ ಈಗ ಇಲ್ಲಿಗೆ ನಾವು ಬಂದ್ವಿ ಮೂರುವರೆ ಗಂಟೆ ಇರ್ತೈತೆ ಅಲ್ಲಿ ಹೋಗ್ಯವ್ರಿ ಎತ್ತೆ ತೋಯವ್ರ ಅದ್ರಲ್ಲಿ ಓಡಿಸ್ಬಿಡ್ತು ಮತ್ತೆ ಹಿಂಗೆ ನಿಮ್ಮಂಗೆ ಯಾರು ನೋಡಕ್ ಬಂದಿದ್ರೆ ಅವತ್ತು ನಾವು ಹದಿನೈದು ದಿನ ಅದ್ರೊಳಗಿ ಬಂದ್ವಿ ಬಂದ್ರೆ ಸೌಂಡ್ ಮಾಡ್ಕೊ ಬಂದ್ವಲ್ಲ ಇವ್ರು ಯಾರ ಬರ್ತಾ ಇರ ಅಂತೇಳಿ ಈ ಕಡೆ ಅಲ್ಲ ಅಲ್ಲಿಂದ ಇಲ್ಲಿ ಬರಕ್ ಮೂರ್ ಅವರ್ ತಾಣ ಇದೆ ಧೂಳಲ್ಲೇ ಧೂಳು ಕುಡ್ಕೊಂಡೆ ಈ ಹೆಬ್ಬಾಗಿರೋದು ಅದಕ್ಕೆ ಭಯ ಜಾಸ್ತಿ ನಮ್ಗೆ ಸುತ್ತು ಇರೋ ಅಂತ ಪ್ರದೇಶಗಳಲ್ಲಿ ರತ್ನಗಿರಿನ ಎತ್ತರವಾದ ಪ್ರದೇಶ ಸರ್ ನೋಡಿ ಸರ್ ನೀವು ಮ್ಯಾಲ್ ತೋರಿಸ್ತೀನಿ ಮ್ಯಾಲ್ ತೋರಿಸ್ತೀನಿ ಬರ್ರಿ ಆಗಲ್ಲ ಪೋ ಇಲ್ಲ ಅದು ಅದು ಟಾಪ್ ಅದು ಟಾಪಾ ಅದು ಟಾಪ್ ನೋಡಿ ಸರ್ ಇದು ಮಲ್ಲೇವನ ಬೆಟ್ಟ ಅಂತಾರೆ ಇದರೊಳಗೆ ಗುಹೆಗಳಿದ್ದಾವೆ ಮತ್ತು ನೀರಿನ ದೊಡೆಗಳಿದ್ದಾವೆ ಇದರೊಳಗೆ ಒಬ್ಬ ಶಿವಭಕ್ತ ಮಲ್ಲಮ್ಮಂಬಳು ಇದರಲ್ಲಿ ವಾಸ ಮಾಡ್ತಿರ್ತಾಳೆ ಆ ಗುಹೆಯೊಳಗೆ ಇವತ್ತಿಗೆ ಕೂಡ ನಮ್ಮ ವಯಸ್ಸಿನ ಹುಡುಗರು ಆ ಗುಹೆ ಒಳಗೆ ಹೋಗಿ ಅವತ್ತಿನ ವಿಭೂತಿಗಳು ಮತ್ತು ಅವತ್ತಿನ ಮಣ್ಣಿನ ಮಟಿಕೆಗಳು ಅವೆಲ್ಲ ನೋಡಿ ಇದ್ದಾವೆ ಅಂತ ಹೇಳಿದ್ದಾರೆ ಬಟ್ ನಾವು ಹೋಗಲಿಲ್ಲ ಈ ಮಧ್ಯಕಾಲದಲ್ಲಿ ಗಿಡ ಮರ ತುಂಬ ಬೆಳ್ಕೊಂಡು ಎಲ್ಲ ದಾರಿಗಳು ಕೂಡ ಬ್ಲಾಕ್ ಆಗಿದ್ದಾವೆ
ಅಲ್ಲಿ ಆತರ ಗುಹೆ ಮಲ್ಲಮ್ಮನ ಗುಹೆ ಅಂತ ಇದೆ. ಆತ ಶಿವಭಕ್ತ ಅಂದೆ ಮಲ್ಲಮ್ಮ. ಆವತ್ತಿಗೆ ಯಾರೋ ಒಬ್ಬ ಶಿವಭಕ್ತೆ ಅಲ್ಲಿ ವಾಸ ಮಾಡ್ದಂತ ಇವು ಏನಾದ್ರೆ ಗುರುತುಗಳಿದಾವೋ ಇದಾವೆ ಸರ್, ವಿಭೂತಿ ಗಟ್ಟಿಗಳು ಕೂಡ ಇದಾವೆ ಅಂತ ಹೇಳ್ತಾರೆ. ಅದಕ್ಕೆ ಅದನ್ನ ಮಲ್ಲಮ್ಮನ ಬೆಟ್ಟ ಅಂತ ಕರೀತಾರೆ ಸರ್. ಆ ಬೆಟ್ಟದ ಮೇಲೆ ಕೂಡ ಕೋಟೆ ಇದೆ ಸರ್, ನೋಡಿ ಮೇಲೆ ತುದಿಯಲ್ಲಿ ಕೋಟೆ ಇದೆ. ಮತ್ತೆ ಅಲ್ಲಿ ಕಾಣಿಸುತ್ತಲ್ಲ ಅದ್ರ ಆ ಬೆಟ್ಟದ ಮೇಲೆ ಕೂಡ ಕೋಟೆ ಇದೆ, ಅದು ಬಂದುಬಿಟ್ಟು ಗವಿರಂಗಪ್ಪನ ಬೆಟ್ಟ ಅಂತ ಎರಡು. ಇದು ಕಡತಲೆ ಬೆಟ್ಟ ಅಂತಾರೆ ಸರ್. ಇದು ಅಂದರೆ ಅವತ್ತಿನ ಯಾರಾದರೂ ತಪ್ಪಿದಸ್ತರು ಅವ್ರಿಗೆ ಶಿರಶ್ಛೇದನ ಮಾಡೋ ಅಂತ ಒಂದು ಕೋಟೆ ಇದೆ ಸರ್ ಅಲ್ಲಿ, ಅದಕ್ಕೆ ಅದನ್ನು ಆ ಥರ ಕರೀತಾರೆ. ಇದು ಮೂರು. ಇದು ವೆಂಕಟಗಿರಿ ಬೆಟ್ಟ ಅಂತಾರೆ ಸರ್. ಇದು ಇದು ಮತ್ತು ಅದು ಇದರಲ್ಲಿ ಕೂಡ ಆಂಜನೇಯ ಸ್ವಾಮಿ ಗುಡಿ ಇದೆ, ಮತ್ತು ಮೇಲ್ಗಡೆ ಎಲ್ಲ ಕೋಟೆ ಇದೆ ಈ ಬೆಟ್ಟದಲ್ಲಿ. ಮತ್ತು ಇದರಲ್ಲಿ ಕೂಡ ಸುಮಾರು ಈ ನಾಗರಕಲ್ಲುಗಳಂತೆ ಭಕ್ತಾದಿಗಳಂತೆ ದೋಣೆಗಳಂತೆ ಎಲ್ಲ ಇದರಲ್ಲಿ ಕೂಡ ಇದ್ದಾವೆ. ಮತ್ತು ಪಾರ್ಶ್ವನಾಥ ಸ್ವಾಮಿ ರೇಖಾಚಿತ್ರ ಕೂಡ ಇದೆ ಇದರಲ್ಲಿ. ಮಲ್ಲೆ ಮತ್ತು ಈ ಬೆಟ್ಟದ ಹಿಂಭಾಗದಲ್ಲಿ ದೋಣೆಗಳಿದ್ದಾವೆ. ದೋಣೆ ನೀರು ಇರ್ತಾವಲ್ಲ ಕೊಳ, ನ್ಯಾಚುರಲ್ ಕೊಳ ಇರ್ತಾವಲ್ಲ ಅವನ್ನ ದೋಣೆ ಅಂತ ಕರಿತೀವಿ ನಾವು. ಆ ದೋಣೆಗಳಲ್ಲಿ ಅವನ್ನ ಜೈನ್ಸ್ ದಿನತ್ರಾಯನ ದೋಣೆ ಅಂತ ಕರೀತಾರೆ. ಜೈನ್ಸ್ ಜಿನ್ನತ್ರಾಯನ ದೋಣೆ ಅಂತ ಕರೀತಾರೆ. ಅಲ್ಲೆಲ್ಲ ದೋಣೆಗಳಿದ್ದಾವೆ, ನೀರಿರ್ತವೆ, ಅದೆಲ್ಲ ವಿಶಾಲವಾದ ಪ್ರದೇಶ ಇದೆ. ಅವತ್ತಿಗೆ ಇದೊಂದು ಮಹಾನಗರ ಆದಂಥ ಸಮಯದಲ್ಲಿ ಬೆಟ್ಟಗಳಲ್ಲಿ ಕೂಡ ಆ ಪ್ರದೇಶದಲ್ಲಿ ಕೂಡ ಜನಗಳು ವಾಸ ಮಾಡದಂತೆ ನಮಗೆ ಈ ಕಟ್ಟಡಗಳು ಈ ಪುನಾದಿಗಳೇನಿದಾವೋ ಅವೆಲ್ಲ ನಾವು ಇವತ್ತಿಗೂ ಅಲ್ಲಿ ನೋಡ್ಬೋದು ಸರ್ ಅದು. ಮತ್ತು ಆ ಕಡೆ ಇರೋದು ಬಂದುಬಿಟ್ಟು ರಾಯದುರ್ಗದ ಬೆಟ್ಟ ಅಂತ ಕರಿತೀವಿ ನಾವು. ಆ ಬೆಟ್ಟದಲ್ಲಿ ವ್ಯಾಸರಾಯರು ಸ್ಥಾಪನೆ ಮಾಡಿದಂಥ ಬೃಂದಾವನ ಇದೆ ಇವತ್ತಿಗೂ ಅಲ್ಲಿ. ಮತ್ತು ಸಣ್ಣ ಸಣ್ಣ ಕೊಳ ಇದ್ದಾವೆ, ಅವತ್ತು ಅವ್ರು ಯಾತಕ್ಕೆ ಮಾಡಿದ್ರು ಗೊತ್ತಿಲ್ಲ. ಮತ್ತು ಯಜ್ಞಕುಂಡಗಳಿದ್ದಾವೆ, ಇವೆಲ್ಲ ಅದರಲ್ಲಿದೆ. ಮತ್ತು ಈ ಗವಿಗಳಿದ್ದಾವೆ ಸರ್, ಗವಿಗಳೊಳಗೆ ಸಣ್ಣ ಸಣ್ಣ ರೂಮ್ಸ್ ಇದ್ದಾವೆ. ಮತ್ತು ಅವ್ರು ಏನಕ್ಕೆ ಅವೆಲ್ಲ ಮಾಡ್ಕೊಂಡಿದ್ರು ಗೊತ್ತಿಲ್ಲ, ಅಲ್ಲಿ ಯಾರಾದರೂ ವಾಸ ಮಾಡ್ತಿದ್ರಾ ಏನೋ ಅನ್ನೋದು ಕೂಡ ಗೊತ್ತಿಲ್ಲ. ಬಟ್ ಆ ಥರ ಎಲ್ಲ ಒಂದು ಗುಹೆಗಳೆಲ್ಲ ಅದ್ರ ಆ ಬೆಟ್ಟದಲ್ಲಿದ್ದಾವೆ ಸರ್. ಮತ್ತು ಅದರ ಹಿಂಭಾಗದಲ್ಲಿ ಗವಿಮಠ ಅಂತ ಮಠ ಇದೆ, ಅದು ತುಂಬ ಸುಂದರವಾಗಿದೆ. ಕಲ್ಲಿನ ಕಟ್ಟಡದಲ್ಲಿ ಸುಂದರವಾಗಿದೆ, ಗ್ರಾನೈಟ್ ಕಲ್ಲಲ್ಲಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಈ ಮಧ್ಯ ಕಾಲದಲ್ಲಿ ಅದು ರಕ್ಷಣೆ ಮಾಡಿದ ನಿಧಿಗಳರೆಲ್ಲ ಹಾಳು ಮಾಡಿದ್ದಾರೆ. ಅದು ಗವಿಮಠ ಕೂಡ ಈಗಲೂ ಚೆನ್ನಾಗಿದೆ ಸರ್, ನೋಡ್ಬೋದು. ಹಾಂ ಸರ್, ಹಿಂಗೆ ಬರಬೇಕು. ಮತ್ತು ಅದೇ ಹೇಳ್ದಲ್ಲ ಎಕ್ಸಿಟ್, ಆ ಕಷ್ಟ ಇರುತ್ತೆ ಇಳಿಯೋದಕ್ಕೆ. ಇಳಿದ್ಬಿಟ್ರೆ ನಾವು ಈಜಾಗ ಅಲ್ಲಿ ಕೆಳಗೆ ದೇವಸ್ಥಾನ ನೋಡೋದಲ್ಲ ಪ್ಯಾಲೆ ಒಂದು ಸಭಾಂಗಣ ನೋಡಿ ಅಲ್ಲಿ ಕೊಟ್ಟೋಗ್ಬಿಡ್ತೀವಿ 5 ನಿಮಿಷ. ಏನಂದರೆ ಸ್ವಲ್ಪ ಕಷ್ಟ ಥರ ಇರುತ್ತೆ ಅದು ಇಳಿಯೋದಕ್ಕೆ. ಈಗ ನೀವು ಇದನ್ನು ಇದಕ್ಕೆ ಕಾಪಾಡ್ಕೋಬೇಕು ಅಂದರೆ ಅಲ್ಲಿ ಯಾರೋ ಗೌರ್ಮೆಂಟ್ ಅವರಲ್ಲಿ ಒಬ್ಬರು ಈ ಸೆಕ್ಯೂರಿಟಿ ಗಾರ್ಡ್ ಏನಾದ್ರು ಒಬ್ಬರು ನಾಗರಿಕ ಈ ಕೋಟೆಗೆ ವಾಚ್ಮ್ಯಾನ್ ಇದ್ದಾರೆ ಸರ್. ಬಟ್ ಇಷ್ಟು ಪ್ರೊಟೆಕ್ಟ್ ಮಾಡಿ ಇದಕ್ಕೆ ಒಂದು ದಾರಿ ಅಲ್ಲ ಬರೋದಕ್ಕೆ. ಯಾವ ಕಡೆಯಿಂದ ಆದರೂ ಬಂದುಬಿಡ್ಬೋದು. ಇದು ಇವೆಲ್ಲ ಬ್ಲಾಕ್ ಮಾಡಿ ಒಂದು ದಾರಿ ಒಂದು ಅವರು ಎಂಟ್ರಿ ಇಟ್ಕೊಂಡ್ರೆ ಅದನ್ನು ಕಾಯ್ಬೋದು. ಇಲ್ಲಿ ಎಂಟ್ರಿ ಒಂದಿಲ್ಲ, ಮಾಡ್ಬೋದು. 6 ಕೆಲಜಿ ಅಂದ್ಕೊಂಡ್ರೆ ಸುತ್ತು ಈ ಫೆನ್ಸಿಂಗ್ ಹಾಕ್ಬಿಟ್ಟು ಎಲ್ಲಿ ಬರ್ದಂಗೆ ಒಂದ್ ಕಡೆಯಿಂದ ಎಂಟ್ರಿ ಮಾಡ್ಬೋದು. ಇವಾಗ ನಾನು ಹೇಳಿದ್ನಲ್ವಾ, ಇವೇನಾದ್ರೆ ರಾಯದುರ್ಗ, ವೆಂಕಟಗಿರಿ, ಕಡತಲೆ ಬೆಟ್ಟ, ಮತ್ತೆ ಮಲ್ಲಮ್ಮನ ಬೆಟ್ಟ, ಗವಿರಂಗ ಸ್ವಾಮಿ ಬೆಟ್ಟ, ಇವೆಲ್ಲ ಕುಟ್ಟಿ ಮತ್ತೆ ರತ್ನಗಿರಿ, ಈ 7 ಬೆಟ್ಟದ ಸೇರಿ 7 ಬೆಟ್ಟದ ನಾಯಕ ಅಂತ ಈ ದೊರೆಗೆ ಹೆಸರು. ಅವನು ಯಾಕೆ ಆ ಬೆಟ್ಟಗಳ ಮೇಲೆ ಕೋಟೆ ಕಟ್ಟಿ ಯಾಕೆ ಮಾಡಿದ್ರು ಅಂದರೆ, ಈ ರಾಜನ ಮೇಲೆ ಪ್ರತ್ಯೇಕವಾದ ಒಂದು ಗುಂಪು ಯಾವುದು ರೆಡಿಯಾಗಿ ಅಟ್ಯಾಕ್ ಮಾಡಬಾರ್ದು ಅಂತ. ಈ ತಿರುಗ್ಬಾಟ್ ಮಾಡ್ದು, ನಾವು ತಿರುಗ್ಬಾಡ್ದಾರಲ್ಲ ಅಂತೀವಿ, ರಾಜನ ಮೇಲೆ ಒಂದು ಗುಂಪು ಕಟ್ಟಿ ಅಟ್ಯಾಕ್ ಇದು ಮಾಡ್ತಾರಲ್ವಾ ನಕ್ಸಲ್ಸ್ ಟೈಪು, ಯಾರು ಬರಬಾರ ಆ ಥರ ಒಂದು ಬಂದಿ ಪೋಟ್ಲಾಗಲಿ ಅಂದರೆ ಸಪ್ರೇಟ್ ಒಂದು ಕಳ್ಳು ಗುಂಪು ಕಟ್ತಾರಲ್ವಾ ಆ ಥರ ನಡೀದಂಗಿರಲಿ ಅಂತ. ಈ ಎಲ್ಲ ಬೆಟ್ಟದ ಮೇಲೂ ಆ ಥರ ಯಾರು ಸೇರಿದಂಗಿರಲಿ ಅಂತ ಒಂದೊಂದು ಬೆಟ್ಟಕ್ಕೆ ಒಬ್ಬೊಬ್ಬನ ಲೀಡರ್ನಿಟ್ಟು ಒಬ್ಬೊಬ್ಬನ ನಾಯಕನಿಟ್ಟು ಅವ್ರು ಕಾಪಾಡ್ಕೊಳ್ತಿರ್ತಾರೆ. ಅದಕ್ಕೆ ಈ ದೊರೆಗೆ 7 ಬೆಟ್ಟದ ನಾಯಕ ಅಂತ ಹೆಸರು. ಸರ್ ಇಲ್ಲಿ ಹೆಂಗೆ ಅಂದರೆ ಇಷ್ಟಕ್ಕೆ ಮುಂಚೆ ಅದು ಡಿವೈಡ್ ಆದಮೇಲೆ ಭಾಷಾ ಪರವಾಗಿ ರಾಜ್ಯಗಳು ಯಾವಾಗಾದವೋ ಅವಾಗ ಇದು ಆಂಧ್ರಕ್ಕೆ ಬಂದಿದೆ. ಮತ್ತು ಬ್ರಿಟಿಷ್ನವ್ರು ಯಾವಾಗಾದರೆ ಅಕ್ವೈರ್ ಮಾಡ್ಕೊಂಡ್ರು ಇದು ದತ್ತಮಂಡಲಲ್ಲಿ ಕೆಳಗೆ ತಗೊಂಡವ್ರೆ. ನಮ್ಮ ರಾಯಲಸೀಮದಳ್ಳಿ, ಬಳ್ಳಾರಿ ಜಿಲ್ಲೆ, ಅನಂತಪುರ ಜಿಲ್ಲೆ, ಚಿತ್ತೂರು ಜಿಲ್ಲೆ, ಕಡಪ ಚಿತ್ತೂರಿಲ್ಲ ಕಡಪ, ಕರ್ನೂಲು, ಅನಂತಪುರ, ಬಳ್ಳಾರಿ, ಈ 4 ಜಿಲ್ಲೆಗಳನ್ನ ಬ್ರಿಟಿಷ್ನವ್ರಿಗೆ ದತ್ತಮಂಡಲಲು ಅಂತ ಹೇಳಿಬಿಟ್ಟು ಅವರು ಅಕ್ವೈರ್ ಮಾಡ್ಕೊಂತಾರೆ. ಅವರು ದತ್ತು ತಗೊಳ್ತಾರೆ ಸರ್ ಈ ಪ್ರದೇಶನ, ಅದಕ್ಕೆ ಇವರು ದತ್ತಮಂಡಲಲು ಅಂತ ಕರೀತಾರೆ.
ಸರ್ ಇದಕ್ಕೆ ಗವರ್ಮೆಂಟ್ ಇಲ್ಲಿ ನಮಗೆ ಬೆಂಗಳೂರು 100 ಕಿಲೋಮೀಟರ್ 100-105 ಕಿಲೋಮೀಟರ್ ಹತ್ರ ಇದೆ ಅಂದರೆ ಬೆಂಗಳೂರು ರಾಜಧಾನಿ ಆದಂಥ ಟೌನು ನಮ್ಗೆ ಹತ್ರ ಇದೆ ಮತ್ತು ಇಲ್ಲಿ ನಮ್ಗೆ ಹತ್ರದಲ್ಲೇ ಹೇಮಾವತಿ ಇದೆ ಈ ಪ್ರದೇಶದಲ್ಲಿ ಮತ್ತು ಈ ಬಳ್ಳಾರಿ ತುಮಕೂರು ಮತ್ತು ಬಳ್ಳಾರಿ ಹೈವೇ ನಮಗೆ 10 ಕಿಲೋಮೀಟರ್ ದೂರದಲ್ಲಿದೆ ಈ ಈ ಪ್ರದೇಶಕ್ಕೆ ಸುಮಾರು ಟ್ರೆಕ್ಕಿಂಗ್ ಬರ್ತಾಯಿರ್ತಾರೆ ಈ ಬೆಂಗಳೂರು ಮತ್ತು ಈ ಹತ್ರ ಇರೋಂಥ ಪ್ರದೇಶದಲ್ಲಿರೋಂಥವ್ರಿಗೆ ಎಂದಾದರೂ ಒಂದು ದಿನ ನಮ್ಮ ಕುಟುಂಬ ಸಮೇತ ನಾವೆಲ್ಲಾದರೂ ಹೊರಗಡೆ ಹೋಗಿ ಒಂದು ದಿನ ಸಂತೋಷದಿಂದ ಕಳಿಬೇಕು ಆನಂದದಿಂದ ಕಳಿಬೇಕು ಎಂಬ ಒಂದು ಆಸೆ ಇರುತ್ತೆ ಅದಕ್ಕೆ ಇಲ್ಲಿ ಸುಮಾರು ಕೊಲ್ಲಾಪುರಿ ಮಹಾಲಕ್ಷ್ಮಿ ಅಂತ ಹೇಳಿಬಿಟ್ಟು ಅಮ್ಮವರು ಪ್ರಖ್ಯಾತವಾದಂಥ ಒಂದು ಆಧ್ಯಾತ್ಮಿಕವಾದಂಥ ಒಂದು ದೇವಸ್ಥಾನ ಇದೆ ಈ ಮತ್ತು ಕಾಳಿಕಾಂಬ ದೇವಸ್ಥಾನ ಇದೆ ಈ ಥರ ಮತ್ತು ಜೈನ್ಸ್ ಪಾರ್ಶ್ವನಾಥ ಸ್ವಾಮಿ ದೇವಸ್ಥಾನ ಇದೆ ಈ ಥರ ಪ್ರಮುಖವಾದಂಥ ದೇವಸ್ಥಾನಗಳಿದ್ದಾವೆ ಮತ್ತು ಇಲ್ಲಿ ಪಕ್ಕದಲ್ಲೇ ಹೇಮಾವತಿ ಅಂತ ಹೇಳಿಬಿಟ್ಟು ನಮಗೆ ಒಂದು 30 ಕಿಲೋಮೀಟರ್ ದೂರದಲ್ಲಿ ಹೇಮಾವತಿ ಎಂಜೇರು ಸಿದ್ದೇಶ್ವರ ಆ ಎಂಜೇರು ಸಿದ್ದೇಶ್ವರ ಬಂದುಬಿಟ್ಟು ನೊಳಂಬರು ಈ ಸಾಮ್ರಾಜ್ಯನ ಪರಿಪಾಲನೆ ಮಾಡಬೇಕಾದಂಥ ನೊಳಂಬರು ಕಾಲದಲ್ಲಿ ಅವರಿಗೆ ಸಂತಾನ ಇಲ್ಲದಂಥ ಕಾಲದಲ್ಲಿ ಅಲ್ಲಿನ ಹಳೆ ದೇವಸ್ಥಾನದಲ್ಲಿರುವಂಥ ಈಶ್ವರನ ಅವರು ಪ್ರಾರ್ಥನೆ ಮಾಡ್ಕೊಳ್ತಾರೆ ನಮ್ಗೆ ವಂಶ ಕೊಡ್ರಿ ನಿಮ್ಮ ಮಾನವ ರೂಪದಲ್ಲಿ ನಿಮ್ಮ ವಿಗ್ರಹ ಮಾಡಿಸಿ ನಿಮಗೆ ದೇವಸ್ಥಾನ ಕಟ್ಟಿಸ್ತೀವಿ ಅಂತ ಹೇಳಿಬಿಟ್ಟು ಅವ್ರಿಗೆ ವಂಶ ಕೊಡ್ತಾರೆ ಆ ದೇವರು ಇದರಿಂದ ಅವ್ರಿಗೆ ವಂಶ ಮತ್ತು ಸಂತಾನ ಪ್ರಾಪ್ತಿ ಆಗುತ್ತೆ ಅದಕ್ಕೆ ಅವರು ಮಾನವ ರೂಪದಲ್ಲಿ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಈಶ್ವರನ ದೇವಸ್ಥಾನ ನೀವು ಇಲ್ಲಿಂದ ಕಾಶಿ ಎಲ್ಲಿಗೆ ಹೋದರೂ ಕೂಡ ಈಶ್ವರ ಶೈವ ಪ್ರಖ್ಯಾತ ಪುಣ್ಯಸ್ಥಳಗಳಿಗೆ ಹೋದರೂ ಕೂಡ ಲಿಂಗನೇ ಇರುತ್ತೆ ಈಶ್ವರನ ಲಿಂಗ ರೂಪದಲ್ಲೇ ಪೂಜೆ ಮಾಡ್ತಾರೆ ಆದರೆ ಇಲ್ಲಿ ಮಾತ್ರ ಮಾನವ ರೂಪದಲ್ಲಿ ಈಶ್ವರನ ಪೂಜೆ ಮಾಡೋದು ಹೇಮಾವತಿಯ ಒಳಗೆ ಮಾತ್ರ ಆ ಥರ ಒಂದು ಟೆಂಪಲ್ ಇದೆ ಇವೆಲ್ಲ ಸ್ವಲ್ಪ ರೂಟ್ ಮಾಡಿಬಿಟ್ಟು ಇವನ್ನೆಲ್ಲ ಡೆವಲಪ್ ಮಾಡಿದ್ರೆ ಇವೆಲ್ಲ ಆರ್ಕಿಯಾಲಜಿ ಅಂದರೆ ಟೂರಿಸಮ್ ಒಳಗೆ ಇವು ಒಳ್ಳೆ ಡೆವಲಪ್ ಆಗುತ್ತವೆ ಸರ್ ಹಾಗೆ ಹೇಮಾವತಿ ಮತ್ತು ಈ ರತ್ನಗಿರಿ ಮತ್ತು ಮಡಕಸಿರ ಸಿಂಹಗಿರಿ ಇವನ್ನೆಲ್ಲ ಒಂದು ಸ್ಪಾಟ್ ಥರ ಒಂದು ಟೂರಿಸಮ್ ಒಂದು ಟ್ರೆಕ್ಕಿಂಗ್ ಒನ್ ಡೇಗೆ ಇವನ್ನೆಲ್ಲ ಸ್ವಲ್ಪ ಡೆವಲಪ್ ಮಾಡಿದ್ರೆ ಅನುಕೂಲ ಆಗುತ್ತೆ ಮತ್ತು ಇಲ್ಲಿ ನಮಗೆ ಬೇಕಾದಷ್ಟು ಆರ್ಕಿಯಾಲಜಿ ಖಾಲಿ ಒಂದು 30 ಎಕರೆವರೆಗೂ ಆರ್ಕಿಯಾಲಜಿ ಖಾಲಿ ಜಾಗ ಇದೆ ಅಲ್ಲಿ ಸ್ವಲ್ಪ ರೆಸಾರ್ಟು ಅವೆಲ್ಲ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಆ ಒಂದು ದಿನ ಬಂದು ಅವ್ರ ಕುಟುಂಬ ಸಮೇತ ಇಲ್ಲಿ ಸುಖವಾಗಿ ಆನಂದವಾಗಿ ಆಹ್ಲಾದವಾಗಿ ಅವರೊಂದು ದಿನ ಕಳೆದು ಹೋಗ್ತಾರೆ ಮತ್ತು ಗವರ್ನಮೆಂಟು ನಮ್ಮ ಸ್ಟೇಟ್ ಗವರ್ನಮೆಂಟ್ ಇಲ್ಲಿ ರತ್ನಗಿರಿ ಕೊಲ್ಲಾಪುರಮ್ಮ ರಿಸರ್ವಾಯರ್ ಅಂತ ಇಲ್ಲಿ ಏನಾದರೆ ನಮಗೆ ಕಟ್ಟೆ ಕಾಣಿಸುತ್ತೋ ಇಲ್ಲಿಂದ ಒಳಿಕೆ ಇದು ಸರ್ 80 ಫೀಟ್ಸು ಇಲ್ಲಿ ಅರ್ಥನ್ ಡ್ಯಾಮ್ ಡ್ಯಾಮ್ ಕಟ್ಟಬೇಕಂತ ಪ್ರಪೋಸಲ್ ಇದೆ ಈ ಡ್ಯಾಮ್ ಮಾಡಿದ್ರೆ ಇಲ್ಲೇ ನಮಗೆ ಈ ಬೆಟ್ಟ ಮತ್ತು ಈ ಪುರಾತನವಾದಂಥ ಈ ಕಟ್ಟಡಗಳಿರೋಂಥ ಈ ಬೆಟ್ಟ ಮತ್ತು ಇಲ್ಲಿ ಪಕ್ಕದಲ್ಲೇ ನಮಗೆ ಈ ಡ್ಯಾಮ್ ಡ್ಯಾಮ್ ಇದ್ದರೆ ಅದನ್ನು ಆ ಜಲಾಶಯ ನೋಡೋ ಜಲಾಶಯ ಮತ್ತು ಈ ಒಂದು ಟೂರಿಸಮ್ ಈ ಸ್ಪಾಟು ಮತ್ತು ರೆಸಾರ್ಟು ಮತ್ತು ಆಧ್ಯಾತ್ಮಿಕವಾಗಿ ನಮ್ಮ ಟೆಂಪಲ್ಸು ಇವೆಲ್ಲ ನೋಡ್ಕೊಂಡು ಜನ ತುಂಬ ಆನಂದದಿಂದ ಹೋಗೋದಕ್ಕೆ ಅವಕಾಶ ಇರುತ್ತೆ ಗವರ್ನಮೆಂಟು ಪ್ರತ್ಯೇಕವಾಗಿ ಇದ್ರ ಮೇಲೆ ಶ್ರದ್ಧೆ ಇಟ್ಟು ಈ ಡ್ಯಾಮು ಮತ್ತು ರೆಸಾರ್ಟು ಮತ್ತು ಇಲ್ಲಿ ಏನಾದರೆ ಹಾಳಾಗ್ತಾಯಿದ್ದಾವೋ ಹಾಳಾಗದೇ ಇರೋ ಥರ ಅವರೊಂದು ಶ್ರದ್ಧೆ ತಗೊಂಡ್ರೆ ಈ ರತ್ನಗಿರಿ ಪೂರ್ವ ವೈಭವದಿಂದ ಒಳ್ಳೆ ಅಭಿವೃದ್ಧಿ ಆಗುತ್ತೆ ನಮಗೆ ಈ ಕರ್ನಾಟಕ ಆಗಿರ್ಬೋದು ಮತ್ತು ಆಂಧ್ರದಿಂದ ಆಗಿರ್ಬೋದು ಇಲ್ಲಿಗೆ ಹೆಚ್ಚಿಗೆ ಜನ ಇನ್ನೂ ಹೆಚ್ಚಿಗೆ ಜನ ಬಂದು ಇಲ್ಲಿನ ಜನಗಳಿಗೆ ಕೂಡ ಉಪಾಧಿ ಪರವಾಗಿ ಕೂಡ ಅವ್ರಿಗೆ ವ್ಯಾಪಾರ ಆಗ್ಬೋದು ಎಲ್ಲ ತುಂಬ ಅಭಿವೃದ್ಧಿ ಆಗುತ್ತೆ ಅನುಕೂಲ ಆಗುತ್ತೆ ದಯವಿಟ್ಟು ಇದನ್ನು ಸೆಂಟ್ರಲ್ ಆರ್ಕೆ ಗೌರ್ಮೆಂಟ್ ಆಗಲಿ ಮತ್ತು ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗಲಿ ಇದ್ರ ಬಗ್ಗೆ ಶ್ರದ್ಧೆ ತಗೋಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ ಸರ್ ಇದರಲ್ಲಿ ಬೆಂಗಳೂರು ಹತ್ರ ಒಂದು ಚಿಕ್ಕ ಬೆಟ್ಟ ಇದೆಯಲ್ಲ ಹಿಂಗೆ ಹಾರಿಸ್ತಾರ ಬೇರೆ ಯಾವುದೇ ವಿಧವಾದಂತ ಎಲ್ಲೂ ಸುತ್ತು ಕೂಡ ಎಲ್ಲೂ ಮಾರ್ಗ ದಾರಿ ಇಲ್ಲ ಇಲ್ಲೇ ಹೋಗ್ಬೇಕು ಆ ಮೆಟ್ಲ ಮೇಲೆ ಈ ಮೆಟ್ಲ ಮೇಲೆ ಹೋಗ್ಬೇಕು ಈ ಮೆಟ್ಲು 60 ಕೂಡ ಅವ್ರಿಗೆ ಒಂದು 2.5-3 ಅಡಿ ಮಾಡೋರು ಅಷ್ಟೇ ಅಂದ್ರೆ ಹೋಗೋರು ಯಾರು ಕೂಡ ಗುಂಪು ಗುಂಪಾಗಿ ಮೇಲಕ್ಕೆ ಹೋಗೋದಕ್ಕೆ ಅವಕಾಶ ಇಲ್ಲ ಅಂದ್ರೆ ಈ ಕಲ್ಲ ಮೇಲೆ ಹಿಂಗೆ ಬಡಿದ್ರೆ ಸೌಂಡ್ ಏನು ಬರಲ್ಲ ಅದೇ ನೋಡಿದ್ರೆ ನೋಡು ಒಳಗಡೆ ಏನು ಸೌಂಡ್ ಎಲ್ಲ ತೊಳ್ಳಿದ್ದಂಗೆ ಈ ಬೆಟ್ಟ ಎಲ್ಲ ತೊಳ್ಳು ಒಳಗಡೆ ಇರೋದು ಹೆಂಗೆ ಅಂದ್ರೆ ಬರೀ ಬಂಗಾರದ ಗನಿ ಹಿಂಗೆ ರಾಜ ಕಿರೀಟಗಳಂತೆ ಮತ್ತುಗಳಂತೆ ಇವೆಲ್ಲ ಕೆಳಗಡೆ ಇದ್ವು